ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಏನಿಂದ್ರಣಿ ನನ್ನ ಬಿಟ್ರೆ ಯಾರೂ ಇಲ್ಲ ಅಂತ ಕೊಚ್ಕೋತಾ ಇದ್ದೆ ಇವತ್ತು ನನ್ನ ಮಾತಿಗೆ ಹೆದರಿ ಅವ್ರನ್ನೆಲ್ಲ ಒಳಗಡೆ ಕಳಿಸ್ಬಿಟ್ಯ ಇಷ್ಟೇನ ನಿನ್ನ ಆರ್ಭಟ ಏಯ್ ಏನು ಸುಮ್ಮನೆ ಇದ್ದೀನಿ ಅಂತ ತುಂಬಾನೇ ಮಾತಾಡ್ತಿದೀಯಾ ನಿನ್ನ ವಯಸ್ಸನ್ನು ನೋಡದೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕಬೇಕಾಗುತ್ತೆ ಹೋಗಾಚೆ ನನ್ನ ಎದುರಿಸ್ತೀಯ ನೀನು ಏಯ್ ಇಷ್ಟು ವರ್ಷ ಯಾಕೆ ಸುಮ್ಕಿದ್ದೆ ಗೊತ್ತಾ ನೀನು ದಾರಿಗೆ ಬತ್ತೀಯ ಅಂತ ಬರ್ಲಿಲ್ಲ ಈಗ ನಮ್ಮ ನನ್ನ ಎತ್ತಾಕೊಂಡು ಹೋಗಿದೀಯ ನೈನನ್ನು ಕರೆಸು ಮತ್ತೆ ಈಗ ನನಗ್ ಗೊತ್ತಿಲ್ಲ ಗೊತ್ತಿಲ್ವಾ ಅಂಗಾರೆ ಆ ಸುಬ್ಬಿ ಸಗಣಿ ಎತ್ತಿದ್ಲಲ್ಲ ಆ ಕತೆ ಇಲ್ಲ ಜಾಸ್ತಿ ಮಾತಾಡ್ಬೇಡ ಮತ್ತೆ ನೈನನ್ನು ಕರೆಸು ನನಗ್ ಗೊತ್ತಿಲ್ಲ ಗೊತ್ತಿದ್ರು ಕರ್ಸಲ್ಲ ನೀನ್ ಹೀಗೆ ಜಾಸ್ತಿ ಮಾತಾಡ್ತಿದ್ರೆ ನೀನ್ ಇಲ್ಲಿಂದ ಹೋಗಲ್ಲ ಓ ನನ್ನೇ ಮುಗಿಸ್ತೀಯಾ ನಾನು ಯಾರು ಅಂತ ತಿಳ್ಕೊಂಡಿದೀಯ ನೋಡು ನೀನ್ ಮೋಸ ಮಾಡಿದ ದಿವಸ ನಾನು ಅಲ್ಲೇ ಇದ್ದೆ ನೀನು ಕೊಟ್ಟಿಗೆಯಿಂದ ಉಪ್ಪರಿಗೆ ಹೇಗೆ ಬಂದೆ ಅನ್ನೋ ಕಥೆನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ ನೀನು ರಾಹುಲ್ನ ಯಾಕೆ ಉಳಿಸಿದೀಯ ಅವನಿಗೆ ಯಾಕೆ ಮದುವೆ ಮಾಡಕ್ಕೆ ಹೊರಟಿದೀಯ ಅನ್ನೋ ಕಥೆಯೆಲ್ಲದ ಚೆನ್ನಾಗಿ ಗೊತ್ತು ತಾರಂಗೆ ಆಸೆ ತೋರಿಸಿ ನಿನ್ನ ಮಗನ ಜೊತೆ ಮದುವೆ ಮಾಡಿ ಆಮೇಲೆ ಅವಳಿಗೆ ಯಾವ ದಾರಿ ತೋರಿಸ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಊರ ಜನನ್ನೆಲ್ಲ ಕರೆಸ್ತೀನಿ ಪಂಚಾಯಿತಿ ಮಾಡಿಸ್ತೀನಿ ಅಲ್ಲಿ ಎಲ್ಲರ ಮುಂದೆ ನಿನ್ನ ಕತೆ ಹೇಳ್ತೀನಿ ಏಯ್ ಹೋಗ್ ಅದೇನ್ ಹೇಳ್ತೀಯೋ ಹೇಳ್ಕೊ ಹೋಗು ನಿನ್ನ ಮಾತನ್ನ ಯಾವ ನಂಬ್ತಾನೆ ಹೌದಾ ಆ ಆ ಕೊಟ್ಟಿಗೆ ರಹಸ್ಯ ಅದಿನ್ನೂ ಮುಗಿದಿಲ್ಲ ನಾ ಜೀವಂತ ಇರೋ ತನಕ ಅದು ಮುಗಿಯಕ್ಕೆ ಇಲ್ಲ ನಿನ್ನ ಮುತ್ತೈದೆ ತನ ಯಾಕೆ ಹೋಯ್ತು ಅಂತ ಬಾಯ್ ಬುಡ್ಲ ಓ ನನ್ನ ಮ್ಯಾಕೆ ಜೋರು ಮಾಡ್ತೀಯಾ ತ್ರಿವೇಣಿಯಮ್ಮನ ಉಚ್ಚಿಗೆ ಏನ್ ಕಾರಣ ಅಂತ ನಾವು ಬಾಯಿ ಬಿಟ್ರೆ ಏನಾಗ್ತದೆ ಅಂದ್ರೆ ಗೊತ್ತಾ ನಾನು ಬಾಯಿ ಮುಚ್ಕೊಂಡು ಇರಬೇಕು ಅಂದ್ರೆ ನೈನು ನಾನು ಇಲ್ಲಿ ಕರೆಸಲೇಬೇಕು ಆಟಯ ಗೌಡ ಗೌಡ ನಿನ್ ಮನ್ಸಲ್ ಕರೆದ್ರು ನಂಗ್ ಕೇಳ್ಸತ್ತೆ ಇವ್ರಿಗೆ ಯಾಕೆ ಕೇಳ್ತು ನನ್ ಮನ್ಸಲ್ಲಿರೋದು ನಿಜವಾಗ್ಲೂ ನಾನ್ ನಿಮ್ಮನ್ನೇ ನೆನ್ಸ್ಕೋತಾ ಇದ್ದೆ ಏನ್ ಇವಳು ಭಗವತಿ ಅಂತ ಹೆಸರು ಆದ್ರೆ ನೈನನ್ ಮಾತ್ರ ಇನ್ನೂ ಹುಡುಕೊಟ್ಟಿಲ್ಲ ಅಂತ ಮನ್ಸ್ನಲ್ಲೇ ನನಗೆ ಬೈಕೋತಿದ್ಯಾ ಅಲ್ವಾ ನೀನ್ ಬೈಕೊಂಡಿದ್ದು ನನ್ನನ್ನಲ್ಲ ದೇವಿರಮ್ಮನ್ನ ನಿಂಗೊತ್ತಾ ನನ್ನ ಬೈಲಿ ಅಥವಾ ನನ್ ಬಗ್ಗೆ ಒಳ್ಳೇದ್ ಮಾತಾಡ್ಲಿ ಅದೆಲ್ಲ ದೇವಿರಮ್ಮಂಗೆ ಸಲ್ಲತ್ತೆ ದೇವಿರಮ್ಮಂಗೆ ನಿನ್ನ ಸ್ತುತಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಹೋಗು ಆ ಗೌಡಿಂಗ್ ಸಹಾಯ ಮಾಡು ಅಂತ ನನ್ನ ಹತ್ರ ಹೇಳಿದ್ಲು ಅದಕ್ಕೆ ಬಂದೆ ಆದ್ರೆ ನಯನ ಅವ್ರು ಎಲ್ಲಿದ್ದಾರೆ ಅಂತ ನೀವ್ ಹೇಳಲ್ಲ ನಾನ್ ಹುಡುಕ್ತರು ಸಿಗ್ತಾ ಇಲ್ಲ ನಾನ್ ಏನ್ ಮಾಡ್ಲಿ ಗೌಡ ನಿಂಗೆ ತುತ್ ಮಾಡಿನೇ ತಿನ್ನಿಸ್ಬೇಕಾ ಅವತ್ತು ಅಲ್ಲಿ ಊಟ ಮಾಡ್ದೆ ರುಚಿ ನೋಡಿನು ಗೊತ್ತಾಗಿಲ್ವಾ ಯಾರ ಅಡ್ಗೆ ಮಾಡಿದ್ದು ಅಂತ ಅವತ್ತು ಕೈ ಮುಗ್ದೆ ಅಂದೆ ಕೈ ಬಳೆನೂ ನೋಡ್ದೆ ಅಂದೆ ಆದ್ರೂ ಅರ್ಥ ಆಗಿಲ್ವಾ ಸುಳಿಕೊಟ್ರು ನೀನ್ ಹೋಗಿ ಅವಳನ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ
ನನಗ್ ಗೊತ್ತು, ನಿನ್ನ ವಿರೋಧಿಗಳನ್ನೆಲ್ಲ ಕೊಂದ ಮೇಲೆ ಇವನ್ ಯಾಕೆ ನಾ ಓಡಿಸ್ತೆ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಮುದ್ಕ, ಅಗ್ನಿಶೇಷನ್ನ ಶತ್ರುಶೇಷನ್ನ ಉಳಿಸ್ಬಾರ್ದು ಅಂತ. ಅವತ್ ಯಾವ್ದೋ ಕಾರಣಕ್ಕೆ ನಿನ್ನ ಉಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವತ್ ಹೀಗೆ ಮಾತಾಡ್ತಿರು, ನಾನ್ ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಇನ್ನೂ ಆ ಮಾತೆಲ್ಲ ಬೇಡ. ನೀನು ನನ್ನ ಇಲ್ಲಿ ಮುಗಿಸಿದ್ರೆ ನಿನ್ನ ಸುಮ್ಕೆ ಬಿಟ್ಬಿಡ್ತಾರ? ನೋಡು, ನಾನು ಇಲ್ಲಿಗೆ ಬರೋಕ್ ಮುಂಚೆನೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ನೀನೇನಾದ್ರೂ ನನ್ನ ಜೀವಕ್ಕೆ ಹಾನಿ ಮಾಡಿದೆ ಅಂತಂದ್ರೆ ಜನ ನಿನ್ನ ಸುಮ್ಕೆ ಬಿಡ್ತಾರ? ನಿನ್ನ ಆಶಾ ಸೌಧನೆಲ್ಲ ಉರುಳ್ಸಾಕ್ ಬಿಡ್ತಾರೆ. ಹಾ, ಇಲ್ಲ ಮುದುಕ, ನಿನ್ನನ್ನ ಮಾತ್ರ ಇವತ್ತು ಎಲ್ಲೂ ಹೋಗೋದಿಕ್ ಬಿಡೋದಿಲ್ಲ. ನಾನು ನೈನನ್ನ ಇಲ್ಲಿಂದ ಕರ್ಕಂಡೇ ಹೋಗೋದು. ಅಲ್ಲಿವರೆಗೂ ಜಾಗ ಬಿಟ್ಟು ಜಪ್ಪ ಯಾವ್ದ್ರು ಕತ್ತದಲ್ಲ. ಅಣ್ಣ ಹೊರಡಣ. ಸರಿ ವಾ, ರೆಡಿನಾ? ನಡಿಯ ಬಾದ್ರ ನಡಿ. ಅಯ್ಯೋ, ಇಲ್ಲೇ ಅಲ್ವ ನಯನ ಅವರಿದ್ದಿದ್ದು? ನನ್ನ ಕೈಗೆ ಸಿಕ್ತವ್ರನ್ನ ಬಿಟ್ಬಿಟ್ನಲ್ಲ ನಯನ ಅವ್ರು, ನನ್ನ ಕಣ್ಮುಂದೇನೆ ಇದ್ರು. ನಾನು ಇಲ್ಲೇ ಊಟ ಮಾಡಿದ್ದು. ಛೇ, ಅಂದ್ರೆ ನಯನ ನನ್ನ ನೋಡಿದ್ದಾರೆ, ಈಗ ಅವರಿಲ್ಲ. ನಾನು ಬರೋದು ಅವ್ರಿಗೆ ಏನಾದ್ರೂ ಗೊತ್ತಾಯ್ತಾ? ಹೋಗ್ ಬರ್ತೇನೆ ಅಂತ ನನ್ಗೆ ಅವ್ರು ನಮಸ್ಕಾರ ಕೂಡ ಮಾಡಿದ್ರು. ಛೇ, ಎಂಥ ಕೆಲಸ ಮಾಡಿದೆ ನಾನು? ಯಾಕವ್ರು ಹೀಗೆಲ್ಲ ಮಾಡಿದ್ರು? ಅವತ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಾನು ಅವತ್ತೇ ಕರ್ಕೊಂಡು ಹೋಗ್ತಾ ಇದ್ದೆ.